ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೋಟೋನ PDFಗೆ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂತೇಳಿ ತಿಳಿಸ್ತೀನಿ. ಫ್ರೆಂಡ್ಸ್, ಫೋಟೋನಾಗಲಿ ಅಥವಾ ಯಾವುದೇ ಡಾಕ್ಯುಮೆಂಟ್ ಆಗಲಿ ನೀವು ಕ್ಯಾಮ್ರಾದಿಂದ ಕ್ಲಿಕ್ ಮಾಡಿದರೆ ಅದನ್ನ PDF ಆಗಿ ಯಾವ ಥರ ಕನ್ವರ್ಟ್ ಮಾಡಬೇಕು, ಮತ್ತು ಆ ಫೋಟೋನ ಸ್ಕ್ಯಾನ್ ಮಾಡಿ ಕ್ಲಿಯರಾಗಿ ಕಾಣೋ ಥರ ಯಾವ ಥರ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಹಿಂದೆ ಒಂದು ವಿಡಿಯೋ ಡಾಕ್ ಸ್ಕ್ಯಾನರ್ ಅಂತೇಳಿ ಅಪ್ಲಿಕೇಶನ್ ಬಗ್ಗೆ ಮಾಡಿದ್ದೆ. ಕ್ಯಾಮ್ ಸ್ಕ್ಯಾನರ್ ಅಂತೇಳಿ ಚೈನೀಸ್ ಆ್ಯಪ್ ಇತ್ತು. ಆ ಆ್ಯಪ್ ಬ್ಯಾನ್ ಆದ ತಕ್ಷಣ ಈ ಆ್ಯಪ್ ಚೆನ್ನಾಗಿದೆ ಫ್ರೆಂಡ್ಸ್, ಈ ಆ್ಯಪ್ನ ನೀವು ಯೂಸ್ ಮಾಡ್ಬೋದು. ಈಗ ಈ ಫೋಟೋನ ನೀವು ಕನ್ವರ್ಟ್ ಮಾಡಬೇಕು PDFಗೆ ಅಂತಂದರೆ ಈ ಆ್ಯಪ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಡಾಕ್ ಸ್ಕ್ಯಾನರ್ ಅಂತೇಳಿ ಈ ಅಪ್ಲಿಕೇಶನ್ನ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆ ಫ್ರೆಂಡ್ಸ್, ಈ 3 ಡಾಟ್ನ ಕ್ಲಿಕ್ ಮಾಡಿ. ಇಲ್ಲಿ ಇಂಪೋರ್ಟ್ ಫ್ರಮ್ ಗ್ಯಾಲ್ರಿ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಗ್ಯಾಲ್ರಿಲಿ ಯಾವ್ಯಾವ ಫೋಟೋಸ್ ಇರುತ್ತೆ ಆ ಫೋಟೋ ಎಲ್ಲನೂ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ನೀವು ಫೋಟೋನ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಈ ಥರ ಗ್ಯಾಲ್ರಿನ ಓಪನ್ ಮಾಡಿ ಯಾವ ಫೋಟೋನ ಸ್ಕ್ಯಾನ್ ಮಾಡಬೇಕು ಅಂತಿರೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಡನ್ ಅಂತಿದೆ, ಈ ಡನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಈ ಥರ ಚೌಕ್ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಫುಲ್ ಫೋಟೋ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ಆರೋ ಮಾರ್ಕ್ ಇದೆ ಫ್ರೆಂಡ್ಸ್, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ಥರ ಸ್ಕ್ಯಾನ್ ಆಗುತ್ತೆ ಫ್ರೆಂಡ್ಸ್. ಸ್ಕ್ಯಾನ್ ಆಗಿ ಸ್ಕ್ಯಾನರ್ದಲ್ಲಿ ಯಾವ ಥರ ನೀವು ಸ್ಕ್ಯಾನ್ ಮಾಡ್ತೀರೋ ಆ ಥರ ಸ್ಕ್ಯಾನ್ ಆಗುತ್ತೆ ಫ್ರೆಂಡ್ಸ್. ಸ್ಕ್ಯಾನ್ ಆಗಿ ಇಲ್ಲಿ ರೈಟ್ ಮಾರ್ಕ್ ಇದೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕ್ವಾಲಿಟೀಲಿ ಸ್ಕ್ಯಾನ್ ಆಗಿ ಈ ಥರ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಸೇವ್ ಮಾಡಬೇಕಂದ್ರೆ ಈ ಥರ ಸ್ಲೈಡ್ ಮಾಡಿ ರೈಟ್ ಸೈಡ್ಗೆ. ಇಲ್ಲಿ 3 ಡಾಟ್ ಇದೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ, ಮತ್ತು ಇಲ್ಲಿ ಕೆಳಗಡೆ ಸೇವ್ ಅಂತ ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೇವ್ ಅಂತ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋಟೋ ಸ್ಕ್ಯಾನ್ ಆಗಿದೆ ಫ್ರೆಂಡ್ಸ್. ಈಗಿದ್ದನ್ನು ನೀವು PDFಗೆ ಕನ್ವರ್ಟ್ ಮಾಡಬೇಕಂತಂದರೆ ಇಲ್ಲಿ ಶೇರ್ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಇಲ್ಲಿ PDFಗೆ ಕನ್ವರ್ಟ್ ಮಾಡಬೇಕು ಅಥವಾ ಫೋಟೋದಲ್ಲೇ ಇರಬೇಕಂತೇಳಿ ಈ ಥರ ಕೇಳುತ್ತೆ. ನೀವು PDFನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಶೇರ್ ಅಂತಿದೆ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಾಟ್ಸಪ್ಗೆ ಶೇರ್ ಮಾಡೋಣ. ಯಾರಿಗಾದರೂ ನೀವು ಈ ಥರ ಶೇರ್ ಮಾಡ್ಬೋದು, ಆ ಫೋಟೋ ಅವ್ರಿಗೆ ಶೇರ್ ಆಗುತ್ತೆ ಫ್ರೆಂಡ್ಸ್ PDF ಫಾರ್ಮೆಟಲ್ಲಿ. ನೋಡಿ ಫ್ರೆಂಡ್ಸ್, PDF ಫಾರ್ಮೆಟಲ್ಲಿ ಓಪನ್ ಆಗ್ತಾ ಇದೆ ಅಡೋಬ್ ರೀಡರಲ್ಲಿ. ನೋಡಿ ಫ್ರೆಂಡ್ಸ್, ಇದು PDF ಫಾರ್ಮೆಟಲ್ಲಿ ಇದೆ. ಇದು ಫೋಟೋನ ನೀವು ಈಗ ಸ್ಕ್ಯಾನ್ ಮಾಡಿದ್ರಿ ಫ್ರೆಂಡ್ಸ್. ಅದೇ ರೀತಿ ನೀವು ಯಾವುದಾದ್ರೂ ಪೇಜಸ್ ಮತ್ತು ಯಾವುದಾದ್ರು ಡಾಕ್ಯುಮೆಂಟ್ನ ನೀವು ಸ್ಕ್ಯಾನ್ ಮಾಡಿದರೆ ಅಥವಾ ಕ್ಯಾಮ್ರಾದಿಂದ ತೆಗೆದಿದ್ರೆ ಅದನ್ನ ಸ್ಕ್ಯಾನ್ ಮಾಡಿ ಒಳ್ಳೆ ಕ್ವಾಲಿಟೀಲಿ ನೀವು PDFಅಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಯಾವ ಥರ ಕನ್ವರ್ಟ್ ಮಾಡಬೇಕು ಅಂತಂದರೆ ಈಗ ಮತ್ತೆ ಅದೇ ಡಾಕ್ ಸ್ಕ್ಯಾನರ್ನಲ್ಲಿ ಹೋಗಿ ಮತ್ತೆ 3 ಡಾಟ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮೇಲ್ಗಡೆ ಕ್ಲಿಕ್ ಮಾಡಿದರೆ ಇಂಪೋರ್ಟ್ ಫ್ರಮ್ ಗ್ಯಾಲ್ರಿ ಅಂತ ತಗೊಳ್ಳಿ. ನೀವು ಕ್ಯಾಮ್ರಾದಲ್ಲಿ ನೀವು ಕ್ಲಿಕ್ ಮಾಡಿರೋ ಫೋಟೋ ಗ್ಯಾಲ್ರಿಲಿರುತ್ತೆ. ಯಾವುದಾದ್ರೂ ಪೇಜ್ ಅಥವಾ ಡಾಕ್ಯುಮೆಂಟ್ನ ನೀವು ಕ್ಯಾಮ್ರಾದಿಂದ ಕ್ಲಿಕ್ ಮಾಡಿದರೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡನ್ ಅಂತಿದೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಸ್ಕ್ಯಾನ್ ಕೇಳುತ್ತೆ, ಯಾವ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ. ನೀವು ಫುಲ್ ಈ ಥರ ಸೆಲೆಕ್ಟ್ ಮಾಡಿದರೆ ಫುಲ್ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಆರೋ ಮಾರ್ಕ್ ಇದೆ ರೈಟ್ ಸೈಡ್ಗೆ, ಅದನ್ನ ಕ್ಲಿಕ್ ಮಾಡಿ. ಈ ಥರ ಫುಲ್ ಸ್ಕ್ಯಾನ್ ಆಗಿ ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಕಾಣೋ ಥರ ಬರುತ್ತೆ ಫ್ರೆಂಡ್ಸ್. ಈಗ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದ್ರಕ್ಕಿಂತ ಇಲ್ಲಿ ಫುಲ್ ಕ್ಲಾರಿಟಿ ಇದೆ ಫ್ರೆಂಡ್ಸ್. ಎಲ್ಲ ಅಕ್ಷರಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು PDFಅಲ್ಲಿ ಕನ್ವರ್ಟ್ ಮಾಡಿ ಯಾರಿಗಾದರೂ ಶೇರ್ ಮಾಡಬೇಕು ಅಂತಂದರೆ ಇಲ್ಲಿ ಶೇರ್ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಕೇಳುತ್ತೆ, PDF ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಶೇರ್ ಅಂತೇಳಿದೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದರೆ ವಾಟ್ಸಪ್ಪಲ್ಲಿ ಯಾರಿಗಾದರೂ ನೀವು ಶೇರ್ ಮಾಡ್ಬೋದು ಫ್ರೆಂಡ್ಸ್. ಈ ಥರ ಶೇರ್ ಮಾಡಿದರೆ ಆ ಫೋಟೋ PDFಲ್ಲಿ ಕನ್ವರ್ಟ್ ಆಗಿ ಶೇರ್ ಆಗಿದೆ ಫ್ರೆಂಡ್ಸ್. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿದೆ. ಈ ರೀತಿ ನೀವು ಫೋಟೋನ PDFಗೆ ಕನ್ವರ್ಟ್ ಮಾಡ್ಬೋದು ಫ್ರೆಂಡ್ಸ್. ಅದು ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಫೋಟೋನ PDFಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂತೇಳಿ ತಿಳ್ಕೊಂಡ್ರಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.